ಮುಂದಿನ ಸುದ್ದಿ ರಾಜಸ್ಥಾನದಲ್ಲಿ ಚುನಾವಣೆ ಸಂಭವಿಸುತ್ತಿದ್ದಂತೆ ನಾಯಕರ ನಡವಳಿಕೆ ಬದಲಾಗಿದೆ ಪಕ್ಷೇತರ ಶಾಸಕ ಓಂ ಪ್ರಕಾಶ್ ಹುಡ್ಲಾ ದೌಸಾದ ಮಾಹ್ವಾದಲ್ಲಿ ಪ್ರಚಾರ ಮಾಡುವಾಗ ಜನರ ಅಂದರೆ ಮತದಾರರ ಬೂಟ್ಗಳನ್ನು ಪಾಲಿಷ್ ಮಾಡಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಮಾಹಿತಿ ಪ್ರಕಾರ ಹುಡ್ಲಾದ ಹತ್ತಾರು ಜನರ ಶೂಗಳಿಗೆ ಪಾಲಿಷ್ ಮಾಡಿ ಹೊಳಪು ಕೊಡಲು ಯತ್ನಿಸಿದ್ದಾನೆ ಇದರ ಈ ಸುದ್ದಿ ತಿಳಿತಿದ್ದಂತೆ ತಕ್ಷಣ ಜನ ತಮ್ಮ ಶೂಸ್ ತಗೊಂಡಲ್ಲಿ ಓಡ ಬಂದರಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿರು ಸುಮಾರು ಒಂದು ಗಂಟೆ ಕಾಲ ಶಾಸಕ ತಮ್ಮ ಬೆಂಬಲಿಗರ ಅಥವಾ ತಮ್ಮ ಕಾರ್ಯಕರ್ತರ ಅಥವಾ ತಮ್ಮ ಮತದಾರರ ಶೂಗಳನ್ನು ಒಂದೊಂದಾಗಿ ಪಾಲಿಶ್ ಮಾಡವರೆ ಹುಡ್ಲಾ ಅವರು ಚುನಾವಣಾ ಉತ್ಸಾಹದ ನಡುವೆ ಸಭೆಯಲ್ಲಿ ಭಾಗವಹಿಸಿದರು ಆದರೆ ಇಲ್ಲಿಗೆ ತಲುಪಿದ ನಂತರ ಅದರ ಅವರು ಇದ್ದಕ್ಕಿದ್ದಂತೆ ತಮ್ಮ ಬೆಂಬಲಿಗರ ಶೂಗಳನ್ನು ಪಾಲಿಷ್ ಮಾಡಲು ಶುರು ಮಾಡಿದರು ಹುಡ್ಲಾ ಅವರು ಬಿಜೆಪಿಯ ಮಾಜಿ ನಾಯಕರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೂ ಮುನ್ನ ಪಕ್ಷವು ಟಿಕೆಟ್ ಕೊಡಲು ನಿರಾಕರಿಸಿದಾಗ ಹುಡ್ಲಾ ರಾಜೀನಾಮೆ ನೀಡಿದರು ಇದಾದ ಬಳಿಕ ಪಕ್ಷೇತರವಾಗಿ ಕಣಕ್ಕಿಳಿದು ಗೆಲುವು ದಾಖಲಿಸಿದ್ರು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಿರೋರಿ ಲಾಲ್ ಮೀನಾ ಅವರ ಪತ್ನಿ ಗೋಲ್ಮಾದೇವಿ ಅವರನ್ನು ಸುಮಾರು ಹದಿನಾರು ಸಾವಿರ ಮತಗಳಿಂದ ಸೋಲಿಸಿ ಹುಡ್ಲಾ ಗೆಲುವು ದಾಖಲಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಗೆಲುವು ದಾಖಲಿಸಿದ ಓಂ ಪ್ರಕಾಶ್ ಆವಾಗ ಕೂಡ ಈ ರೀತಿ ಮತದಾರರ ಶೂಗಳನ್ನು ಪಾಲಿಷ್ ಮಾಡಿದ್ರಂತೆ ಚುನಾವಣೆಗೆ ಏನು ಬೇಕಾದ್ರೂ ಮಾಡ್ತಾರೆ ಎಲೆಕ್ಷನ್ ಗೆಲ್ಲಬೇಕಷ್ಟೇ